ದಕ್ಷಿಣ ಕನ್ನಡದ ಪೆರಡ್ಕದಲ್ಲಿ ಕಿಡಿಗೇಡಿಗಳು ಚರ್ಚ್ ಒಂದರಲ್ಲಿ ದಾಂಧಲೆ ಮಾಡಿದ್ದಾರೆ. ಚರ್ಚ್ ಬಾಗಿಲು ಒಡೆದು ಶಿಲುಬೆಗೆ ಹಾನಿ ಮಾಡಿದ್ದಾರೆ, ಭಗವದ್ವಜ ಹಾರಿಸಿದ್ದಾರೆ. ಇದಕ್ಕೆ ಕಾರಣ ಈ ಚರ್ಚ್ ಖಾಸಗಿ ವ್ಯಕ್ತಿಗೆ ಸೇರಿದ್ದಾಗಿದೆ ಅಂತ ಸ್ಥಳೀಯರು ಹೇಳೋದು. ಆದರೆ ಅಲ್ಲಿನ ಫಾದರ್ ಹೇಳ್ತಾರೆ, ಇಲ್ಲ ಅದು ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಅಧಿಕೃತ ಅಂತ ಹೇಳಿದ್ದಾರೆ. ಈ ನಡುವೆ ಹುಮ್ನಾಬಾದ್ನಲ್ಲಿ ಬಜರಂಗ ದಳದ ಕಾರ್ಯಕರ್ತ ಬಲರಾಮ್ ಮೇಲೆ ಮುಸ್ಲಿಂ ಯುವಕರ ತಂಡ ದಾಳಿ ಮಾಡಿದೆ, ಜೊತೆಗೆ ಅಲ್ಲಿದ್ದಂತಹ ಶಿವಾಜಿ ಪ್ರತಿಮೆನ ಕೂಡ ಧ್ವಂಸ ಮಾಡಿದೆ. ಈ ನಡುವೆ ಮಸೀದಿಗಳ ಮೇಲೆ ಧ್ವನಿವರ್ಧಕ ಅಳವಡಿಕೆ ಮೂಲಭೂತ ಹಕ್ಕಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಸ್ವಾಮಿ, ಕೇವಲ ಒಂದು ಕಟ್ಟಡವನ್ನು ಬಾಡಿಗೆ ಪಡ್ಕೊಂಡು ಇವತ್ತು ಅದನ್ನ ಚರ್ಚ್ ಅಂತ ಹೇಳೋದನ್ನ ಹೇಳಲಿಕ್ಕೆ ನಿಮ್ಮಲ್ಲಿ ಯಾವ ನ್ಯಾಯ ಇದೆ ಮತ್ತು ಯಾವ ಕಾನೂನಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ? ಇವತ್ತು ಅಲ್ಲಿ ಅಕ್ರಮವಾಗಿ ಯಾವುದೇ ಲೈಸೆನ್ಸ್ಗಳನ್ನು ಪರ್ಮಿಷನ್ಗಳನ್ನು ಮಾಡದೆ ಹಿಂದೂಗಳ ಕೃಷಿ ಜಾಗದಲ್ಲಿ ಪಾಸ್ಪೋರ್ಟ್ ಸೆಂಟ್ರು ಫಸ್ಟ್ ಟೈಮ್ ಬಂದಿತ್ತು. ಬಂದ್ಬಿಟ್ಟು ಅವ್ರಿಗೆ ಏನು ಕೇಳೋದು ಎಲ್ಲ ಕೊಟ್ಟು, ಬಟ್ ಅವರು ಜಗಳ ಮಾಡ್ಬೇಕಂತೇಳಿ ಸುಮಾರು 30-40 ಜನ ಎಲ್ಲರೂ ಬಂದು ಹೊಡೆದ್ರು, ಹಲ್ಲೆ ಮಾಡಿದ್ರು, ಸಾಮಾನೆಲ್ಲ ಬೀಸಾಕ್ಬಿಟ್ರು. ವಿಶೇಷವಾಗಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಎಲ್ಲ ಹೊಡೆದ್ಬಿಟ್ಟು ಸುಮಾರು 45 ಜನ ಎಲ್ಲರೂ ಇದ್ರು. ಮೈ ಮೇಲೆ ಬಂದ್ಬಿಟ್ಟು ಹಂಗೆ ಎರಾಬಿಟ್ಟು ಹೊಡೆದ್ಬಿಟ್ಟೆ ಎಲ್ಲಿ ಬಂತಲ್ಲಿ. ಸಿವಿಲ್ ಡಿಸ್ಪ್ಯೂಟ್ ಆದರೆ ಸಿವಿಲ್ ಡಿಸ್ಪ್ಯೂಟಾಗಿ ಸೆಟ್ಲ್ ಆಗಬೇಕಷ್ಟೇ. ಮೋದಿ ಅವರು ವಾಪಸ್ ಬಂದಿದ್ದಾರೆ, ಬದಲಾವಣೆನಾ, ಪುನಾರಚನೆನಾ, ವಿಸ್ತರಣೆನಾ, ಅದೇ ಆವಾಗಲೇ ಹೇಳಿದ್ನಲ್ಲ, ಬಿಜೆಪಿಯವರ ಚಿಂತೆ ಇಷ್ಟು ಅಷ್ಟೇ ಚಿಂತೆ. ಅವ್ರಿಗೆ ಅವ್ರ ಮನೆ ಬೇಳೆ ಬೇಯ್ದ್ರೆ ಸಾಕು, ನಿಮ್ಮ ಮನೆಯಲ್ಲಿ ಹಣ ಬಿದ್ದ್ರೇನೀಗ? ಬಜರಂಗ ದೇದ ಹಿಂದೂ ಕಾರ್ಯಕರ್ತ ಹೊಡೆಸ್ಕೊಂಡ ಉಡ್ಸ್ಕೊಳ್ಳಿ ಬಿಡು, ಒಳ್ಳೇದಾಯ್ತು, ಇನ್ನು 6 ಓಟು ಹಾಕಿ ಎಕ್ಸ್ಟ್ರಾ ಬಂತು. ಇದು ಮುಸ್ಲಿಂ ಯಾರು ಪಾಕಿಸ್ತಾನ ಅಂತ ಕೂಗುದ್ನ, ಮಾಧ್ಯಮದವರೆಲ್ಲ ಹಾಕಿದ್ರು ತಾನೇ ಕರೆಕ್ಟಾಗಿ, ಒಳ್ಳೇದಾಯ್ತು, ಇನ್ನೂ ಹತ್ತು ಜಾಸ್ತಿ ಆಯಿತು. ಎಂಥ ಸ್ವಾರ್ಥ ಸರ್, ಇಷ್ಟೇ, ಇನ್ನೇನು ಹೇಳಬೇಕು ಇವ್ರಿಗೆ? ಯಾಕಂದರೆ ಹೈಕೋರ್ಟ್ ಹೇಳುತ್ತೆ, ಅಲಹಾಬಾದ್ ಹೈಕೋರ್ಟಲ್ಲಿ ರಾಜ್ಯದಲ್ಲಿ ಹೈಕೋರ್ಟ್ ಹೇಳುತ್ತೆ, ಮಸೀದಿ ದೇವಸ್ಥಾನ ಎಲ್ಲ ಒಂದೇ ಧ್ವನಿವರ್ತಕ್ಕೆ ಹೋದರೆ ಇವತ್ತಿನವರೆಗೆ ಒಂದು ಕ್ರಮ, 5ನೇ ದೇವಸ್ಥಾನ, 6ನೇ ಮಸೀದಿ, ಅಯ್ಯೋ ಮಸೀದಿ ಯಾರು ದೇವಸ್ಥಾನದಲ್ಲಿ ಆಗಿಲ್ಲ, ನೋಟಿಸ್ ಕೊಟ್ಟರೋದು ಬಿಟ್ಟರೆ ಏನು ಆಗಿದೆ ಅಂತ. ಗಣಂದಾರಿ ಸರ್ಕಾರ ಇದು, ಗಣಂದಾರಿ ಸರ್ಕಾರನ ಇದು. ಅದರಿಂದ ಮಾಡಿದ್ರು. ಇದ್ರ ಮಧ್ಯದಲ್ಲಿ ಇವ್ರು ನಂಬ್ಕೊಂಡು 4-6 ಜನ ನಾಳೆ ಸೇರ್ಕೋತಾರಂತಪ್ಪ, ಪರವಾಗಿಲ್ಲ ಕಣ, ಧೈರ್ಯ ಬಂತು ಇವರೆಲ್ಲ ಸೇರ್ಕೋತಿರೋದು. ಗುಡ್ ಗುಡ್, ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಬಿಜೆಪಿನೇ ಗೊತ್ತಾಗತ್ತೆ ಏನು ಅಂತ. ಲಕ್ಷ್ಮೀ ಅಶ್ವಿನಿ ಗೌಡ ಮಂಡ್ಯನಲ್ಲಿ ನಾಳೆ ಸೇರ್ತಾರಂತೆ. ಅದೇ ಅವ್ರೇನೋ JDS ಕ್ಯಾಂಡಿಡೇಟ್ ಆಗಕ್ಕೆ ಮಂಡ್ಯಕ್ಕೆ ಬಂದಿದ್ರು, IRS ಅಧಿಕಾರಿಯಾಗಿ ಹುದ್ದೆ ಸಿಕ್ಕಿತ್ತು, ಸೇರಿರಲಿಲ್ಲ ಅಂತನೋ ಏನೋ ಹೇಳ್ತಿದ್ರು ಅವರು. ಇನ್ನು ಮಂಡ್ಯದಲ್ಲಿ SD ಜೈರಾಮ್ ಅವರ ಪುತ್ರ ಅಶೋಕ್ ಜೈರಾಮ್ ಅವರು ಸೇರ್ಕೋತಾರಂತೆ. ಆಮೇಲೆ ವರ್ತೂರು ಪ್ರಕಾಶ್ ಅವರು ಕೋಲಾರದಲ್ಲಿ, ಆಮೇಲೆ ಮಾಲೂರಿನಲ್ಲಿ ಮಂಜುನಾಥ ಗೌಡ ಅಂತ ಅವ್ರು ಯಾರು JDSನ ಮಾಜಿ ಶಾಸಕರಂತೆ, ಅವರು ಸೇರ್ಕೋತಾರಂತೆ. ಸೇರಿಸ್ಕೊಳ್ರಪ್ಪ ಬೇಡ ಅಂತವ್ರು ಯಾರು? ಎಸ್, ಮುಂದಕ್ಕೆ ಹೋಗೋಣ ವಾಪಸ್. ಓಕೆ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಕಾಮಗಾರಿಯನ್ನ ದಸರಾ ಒಳಗೆ ಮುಗಿಸ್ಬೇಕು ಅಂತ ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ. ಈ ಕಾಮಗಾರಿ ಹೇಗೆ ಸಾಗಿದೆ ಅಂತ ಜನರಿಗೆ ವಿವರಿಸುವ ಸಲುವಾಗಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ರಿಪೋರ್ಟರ್ ಆಗಿದ್ದಾರೆ. ರಸ್ತೆ ಕಾಮಗಾರಿಯ ಪ್ರಗತಿಯ ಬಗ್ಗೆ ಖುದ್ದು ಅವರೇ ವಾಕ್ಥ್ರೂ ಮಾಡಿದ್ದಾರೆ, ನೋಡ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ, ಮೈಸೂರು ಮತ್ತು ಕೊಡಗಿನ ಸಂಸದ. 2022 ದಸರಾದೊಳಗಡೆ ಮೈಸೂರು ಮತ್ತು ಬೆಂಗಳೂರು ನಡುವಿನ 10 ಪದದ ರಾಷ್ಟ್ರೀಯ ಹೆದ್ದಾರಿಯನ್ನ ಕಂಪ್ಲೀಟ್ ಮಾಡ್ತೀವಿ ಅಂತಲೇ ನಾನು ಹೇಳ್ತಾನೆ ಇದ್ದೀನಿ, ಆದರೆ ನೀವು ನಂಬ್ತಾನೆ ಇಲ್ಲ. ಹಾಗಾದ್ರೆ ಬನ್ನಿ, ಸ್ಥಳಕ್ಕೆ ಹೋಗಿ ಕಾಮಗಾರಿ ಯಾವ ರೀತಿ ನಡೀತಾ ಇದೆ ಅಂತ ನೋಡೋಣ. ನಾನಿವಾಗ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬಳಿ ಇದ್ದೀನಿ. ನನ್ನ ಜೊತೆ DBL ನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರುವಂತಹ ಗೋವಿಂದ್ ಅವರಿದ್ದಾರೆ. ಪ್ರಾರಂಭದಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಹತ್ತಿರ ಇದ್ದೆ, ಈಗ ಕುಂಬಳಗೋಡಿನಲ್ಲಿದ್ದೀನಿ. ಇದು 4.5 ಕಿಲೋಮೀಟರ್ ವ್ಯಾಪ್ತಿಯ ಫ್ಲೈಓವರ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಏನು ಮಂಚಬಾಯಿನ ಹಳ್ಳಿ ಬರುತ್ತೆ, ಅಲ್ಲಿ ಟೋಲ್ ಏನು ಬರುತ್ತೆ, ಅಲ್ಲಿವರೆಗೂ ಕೂಡ ರೋಡ್ ಕಂಪ್ಲೀಟ್ ಆಗಿದೆ. ನಾವು ಬೆಂಗಳೂರಿಂದ ಮೈಸೂರಿಗೆ ಹೊರಟ್ರೆ ಮೊದಲನೇ ಟೋಲು ಕಣಿಮಿಣಿಕೆ ಹತ್ತಿರ ಬರುತ್ತೆ. ಬಿಡದಿ ಬೈಪಾಸ್ ಪ್ರಾರಂಭ ಆಗುವ ಸಂದರ್ಭದಲ್ಲೇ ಅಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಬರ್ತದೆ. ಈ ರೈಲ್ವೆ ಟ್ರ್ಯಾಕಿನ ಉದ್ದ ಬಹಳ ಇರೋದ್ರಿಂದ 35 ಮೀಟರ್ಗಿಂತ ಹೆಚ್ಚಿದ್ರೆ ಅಲ್ಲಿಗೆ ನಾರ್ಮಲ್ ಗರ್ಡರ್ನ ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಒಂದು ಬೋಸ್ಟಿಂಗ್ ಗರ್ಡರ್ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದೀವಿ. ಈ ಬೆಂಗಳೂರು ಮೈಸೂರು ನಡುವಿನ 10 ಪಥದ ಹೆದ್ದಾರಿ 2 ಪ್ಯಾಕೇಜ್ನಲ್ಲಿ ಕಾಮಗಾರಿ ನಡೀತಾ ಇದೆ. ಬ್ಯಾಂಗ್ಳೂರ್ ಟು ನಿಡಘಟ್ಟ 56 ಕಿಲೋಮೀಟರ್, ನಿಡಘಟ್ಟ ಟು ಮೈಸೂರು 61. ಅವ್ರೇನೋ ಹೇಳ್ಕೊಂಡಿದ್ದಾರೆ, ಆಗಿದ್ರೆ ಆದ್ರೆ ಸಂತೋಷ. ನೀವು ನಂಬಲ್ಲ ಅಂತಂದ್ರೆ ನಂಬೋ ಹಂಗೆ ತೋರಿಸಿದ್ರೆ ನಂಬ್ತಿದ್ದೋ, ನಮ್ಗೆ ಹೆಂಗೆ ಗೊತ್ತಾಗಬೇಕು? ಆಯ್ತು, ಈಗ ಓಪನ್ ಮಾಡ್ರಪ್ಪ ನಂಬನ. ದಸರಾಗೆ